ಪೊಲೀಸ್ ಪರಿಶೀಲನಾ ಪತ್ರ ಪಡೆಯಲು ಹೋದ ಮಹಿಳೆಗೆ ಕೆಟ್ಟ ಪದಗಳಿಂದ ನಿಂದಿಸಿದ ಪಿಎಸ್ಐ. ಶಿಡ್ಲಘಟ್ಟ. ರಕ್ಷಣೆ ನೀಡುವ ದೇಗುಲವೆಂದು ಪೂಜಿಸುವ ದೇವಾಲಯದಲ್ಲಿ ಪೊಲೀಸರು ಇಂದು ರಕ್ಷಣೆ ನೀಡುವುದರಲ್ಲಿ ವಿಫಲರಾಗಿದ್ದಾರೆ. ನಾನು ಇದುವರೆಗೂ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದವಳಲ್ಲ. ಆದರೂ ಸಹ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏನೂ ತಪ್ಪು ಮಾಡದ ಒಬ್ಬ ಹೆಣ್ಣು ಮಗುವಿಗೆ ಠಾಣೆಯಲ್ಲಿ ಗಂಟೆಗಳ ಕಾಲ ನಿಲ್ಲಿಸುವುದು ಸರಿಯಲ್ಲ ಎಂದು ದಲಿತ ಮಹಿಳೆ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಿಳೆ ದಲಿತ ಮಹಿಳೆ ಸುನೀತಾ, ನಾನು ಪದವೀಧರಳಾಗಿದ್ದು ಕಂಪನಿಗಳಲ್ಲಿ ಕೆಲಸ ಮಾಡಲು ಹುಡುಗಾಟದಲ್ಲಿರುತ್ತೇನೆ. ನಾನು ಕೆಲಸ ಮಾಡಲು ಪೊಲೀಸ್ ವೆರಿಫಿಕೇಷನ್ ಬೇಕಾಗಿರುತ್ತದೆ. ನಾನು ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ಗೆ ಅರ್ಜಿ ಸಲ್ಲಿಸಿರುತ್ತೇನೆ. ದಿನಾಂಕ 16/9/2021 ದಿಬ್ಬೂರಹಳ್ಳಿಯ ಪೊಲೀಸ್ ಠಾಣೆಯಿಂದ ಕರೆ ಮಾಡಿರುತ್ತಾರೆ. ನಿಮ್ಮನ್ನು ಪರೀಕ್ಷಿಸಬೇಕೆಂದು ಠಾಣೆಗೆ ಹಾಜರಾಗಬೇಕಾಗಿ ಹೇಳಿರುತ್ತಾರೆ. ಆ ದಿನಾಂಕದಂದು ನಾನು ನನ್ನ ಅಕ್ಕನ ಜೊತೆ ಠಾಣೆಗೆ ಹೋದಾಗ ಅಲ್ಲಿ ಇದ್ದಂತಹ ಉಪನಿರೀಕ್ಷಕರು ಅರ್ಜಿಗೆ ಸಹಿ ಹಾಕದೆ ನಿನ್ನ ಮೇಲೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, ನಿನಗೆ ಪೊಲೀಸ್ ವೆರಿಫಿಕೇಷನ್ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ನಾನು, ಸರ್, ನಾನು ಇದುವರೆಗೂ ಠಾಣೆಯ ಮುಖ ನೋಡಿದವಳಲ್ಲ, ನನ್ನ ಮೇಲೆ ಏನು ಕೇಸ್ ಇದೆ ತೋರಿಸಿ ಎಂದಾಗ ಉಪನಿರೀಕ್ಷಕರು ಅವಾಚ್ಯ ಶಬ್ದದಿಂದ ಮಾತಾಡಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಎಂದು ಹೇಳಿದರು. ಮಾಸ್ಟರ್ ನ್ಯೂಸ್ ನಂಬರ್ 1 ಶಿಡ್ಲಘಟ್ಟ. ವೆಂಕಟೇಶಣ್ಣ ಮತ್ತೆ ಸ್ವಲ್ಪ ಜನ ಬಂದ್ರು, ಅವಾಗ ಸ್ವಲ್ಪ ನಿಧಾನ ಆಯ್ತು ಮಾತುಗಳು. ಅಂದ್ರೆ ಹೆಣ್ಮಕ್ಳು ನಾವೊಬ್ಬರೇ ಸಿಂಗಲ್ ಆಗಿ ಹೋದ್ರೆ ಮಾತ್ರ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋದನ್ನ, ಯಾರಾದ್ರೂ ದೊಡ್ಡವ್ರ ಜೊತೆಗೆ ಬಂದ್ರೆ ಮಾತ್ರ ನೀಟಾಗಿ ನಿಯತ್ತಾಗಿ ಮಾತಾಡ್ತಾರೆ. ಅಂದ್ರೆ ಎಲ್ಲರ ಜೊತೆನೂ ದೊಡ್ಡ ದೊಡ್ಡವರೇ ಇರ್ತಾರ ಸರ್? ಸಿಂಗಲ್ ಆಗಿ ಲೇಡೀಸ್ ಹಿಂಗೆ ಮಾತಾಡೋದಿಲ್ವಾ ಸರ್? ಲೇಡೀಸ್ಗೊಂಥರ ನ್ಯಾಯ, ಜೆಂಟ್ಸ್ಗೊಂಥರ ನ್ಯಾಯ, ಇದೆಲ್ಲ ಇರುತ್ತೆ ಸರ್. ಒಟ್ಟಾರೆ ತಮಗೇನಾಗಬೇಕಾಗಿದೆ ಸರ್? ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸರ್ ಜಾಬ್. ಎಲ್ಲ ಕಂಪ್ನಿಗಳಲ್ಲಿ ಇವಾಗ ಪೊಲೀಸ್ ವೆರಿಫಿಕೇಷನ್ ಕೇಳ್ತಾರೆ ಸರ್. ನಾನು ಕೇಳಿ ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ ಸುದ್ದಿ ಅಷ್ಟು ಸರ್? ನನಗಾಗೋ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು ಸರ್. ಅದು ಮಾತಾಡೋದು ಅವರು ಎಸ್ ಐ ಆಗಿದ್ದಾರೆ, ಸ್ವಲ್ಪ ದೊಡ್ಡವರು, ತಾಳ್ಮೆಯಿಂದ ಯಾರು ತಪ್ಪಿದೆ ಏನಾಗಿದೆ ಇದನ್ನೆಲ್ಲ ವಿಚಾರಿಸ್ಬೇಕಲ್ಲ ಸರ್. ವಿಚಾರಿಸಿ ಓ ಇದು ನಿನ್ನ ತಪ್ಪಮ್ಮ ಅಂತಂದರೆ ನಾನು ತಲೆ ಬಗ್ಸ್ತೀನಿ ಸರ್. ಏನು ಸಹೋದರಿ ಸುನೀತಾ ಅವರಿಗೆ ಆಗಿರುವಂಥ ಘಟನೆ ಬಗ್ಗೆ ಮೇಲಧಿಕಾರಿಗಳು ಒಂದು ಠಾಣೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇರುತ್ತೆ, ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏ ಚಲಪತಿ, DSS ತಾಲೂಕು ಸಂಚಾಲಕರ ಕೆಲಸ ಮಾಡ್ತಾ ಇದ್ದೀವಿ. ಏನು ದಲಿತರಿಗೆ ಹೆಣ್ಮಕ್ಕಳಿಗೆ ಎಲ್ಲಿ ಅನ್ಯಾಯ ಆದ್ರೂ ಅಲ್ಲಿ ಒಂದು ನಮ್ಮ ಸಂಘಟನೆ ಹೋಗಿ ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ದಿಬ್ಬುರಳ್ಳಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಜಿಪೆದ್ದನಹಳ್ಳಿ ಗ್ರಾಮದ ಒಬ್ಬ ಹೆಣ್ಣುಮಗಳು ಸುನೀತಾ ಎನ್ನುವರು MA BEd ಕ್ವಾಲಿಫಿಕೇಷನ್ ಮಾಡಿರ್ತಾರೆ. ಅವರು ಒಂದು ವೆರಿಫಿಕೇಷನ್ ಲೆಟ್ರ್ಗೆ ಅಂತೇಳ್ಬಿಟ್ಟು ನಮ್ಮ ತಮ್ಮಟ್ಟೆ ದಿಬ್ಬುರಳ್ಳಿ ಠಾಣೆಯಲ್ಲಿ ದೂರು ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಅದೇ ಪ್ರಕಾರವಾಗಿ ಠಾಣೆಯಿಂದ ಅವರಿಗೆ ದಿನಾಂಕ 16 ಇದೇ ತಿಂಗಳು ಅವ್ರಿಗೆ ಬೆಳಿಗ್ಗೆ ಕಾಲ್ ಮಾಡಿ ನಿಮ್ಗೆ ವೆರಿಫಿಕೇಷನ್ ಲೆಟರ್ ಕೊಡ್ತೀವಿ ಅಂತ ಫೋನ್ ಮಾಡ್ತಾರೆ ಪೊಲೀಸ್ ಅವರು. ಅದೇ ಪ್ರಕಾರವಾಗಿ ಒಂದು ಹೆಣ್ಣುಮಗಳು ಸ್ಟೇಷನ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬ SI ಸಾಹೇಬರು ಹೆಣ್ಣುಮಗು ಅನ್ನೋದನ್ನು ಮರೆತು ಅವರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಬ್ಇನ್ಸ್ಪೆಕ್ಟರ್ ಅವರು ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತಾರೆ, ಜನಸ್ನೇಹಿನೇ ಅಲ್ಲಿ ಕಳೆದಾಗಿದೆ ಅಂತ ನಮಗೆ ಒಂದು ಅನುಮಾನ ಬರ್ತಿದೆ. ಮತ್ತು ಅಲ್ಲೊಂದು ಕೊಟೇಶನ್ ಆಗಿರ್ತಾರೆ ಪ್ರತಿಯೊಂದು ಠಾಣೆಯಲ್ಲೂ ಸಹ ಏನು ಕಾನೂನನ್ನು ಗೌರವಿಸೋರನ್ನು ನಾವು ಗೌರವಿಸುತ್ತೇವೆ ಅಂತ. ಅಲ್ಲಿ ದಿಬ್ಬುರಳ್ಳಿ ಠಾಣೆಯಲ್ಲಿ ಕಾನೂನೇ ಇಲ್ಲದಂತಾಗಿದೆ. ಬೇರೆಯೇ ಈಗ ಎದ್ದು ಹೊಲ ಮೇಯೋ ರೀತಿ ಈಗ ಅಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ PSS ಸಬ್ಇನ್ಸ್ಪೆಕ್ಟ್ರು ನಾನಾ ರೀತಿಯಿಂದ ನಮಗೆ ಆ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದಲೂ ಸಹ ಅಲ್ಲಿ ಏನು ದಿಬ್ಬುರಳ್ಳಿ ವ್ಯಾಪ್ತಿ ಅಲ್ಲಿ ಸರ್ಕಲ್ ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಹ ಅಲ್ಲಿ ಭಯಭೀತವಾಗಿ ಅಲ್ಲಿ ಅವ್ರಿಗೆ ಒಂದು ದೊಡ್ಡ ಏನು ಒಂದು ದೆವ್ವ ಬಂದ ರೀತಿಯಲ್ಲಿ ಅವ್ರಿಗೆ ಭಯ ಬಿದ್ದು ಅಲ್ಲಿ ಒಂದು ಅವರ ಕಾರ್ಯಚಟುವಟಿಕೆ ತೊಡಸ್ಕೊತಾ ಇದ್ದಾರೆ. ಇದನ್ನು ನಾವು ಆಕ್ಚುಲಿ ಇದು ಈ ಹಿಂದೆ ನಮ್ಮ ದಿಬ್ಬುರಳ್ಳಿ ನಾರಾಯಣಸ್ವಾಮಿ ಅವರ ಅವ್ರಿಗೆ ಒಂದು ತೊಂದರೆ ಆಗಿದ್ದಾಗ ನಾವು SP ಸಾಹೇಬರಿಗೆ ಮತ್ತು ಸರ್ಕಲ್ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಸಂಘಟನೆ ಕಡೆಯಿಲ್ಲ. ಸರ್ಕಲ್ ಸಾಹೇಬರು ಮತ್ತು SP ಸಾಹೇಬರು ಒಂದು ಬುದ್ಧಿವಾದ ಹೇಳಿದ್ರು ಸಹ ಅದೇ ಪ್ರಕಾರವಾಗಿ ಮತ್ತೆ ಅವರ ಒಂದು ಚಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ನಡೀತಕ್ಕಂಥ ಘಟನೆ ಸಹ ನಾವು ನಮ್ಮ DSS ಕಡೆಯಿಂದ ಖಂಡಿಸ್ತಾ ಇದ್ದೀವಿ.
ಇನ್ನು ಮುಂದೆ ಯಾವುದೇ ರೀತಿ ಅವರನ್ನು ಯಾರು ಹೋದರೂ ಸಹ ಅಲ್ಲಿ ಒಂದು ನ್ಯಾಯ ತರಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇಲ್ಲಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ಅವರಿಗೆ ತುಂಬ ಸಾರಿ ಅವರಿಗೆ ಮನವರಿಕೆ ಮಾಡ್ತಾನೆ ಇದ್ದೀವಿ, ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ಅದೇ ರೀತಿ ಏನಾದರೂ ಅವರು ಮುಂದುವರೆದ ಪಕ್ಷದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ.